ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ ಕೊರಟಗೆರೆ ನಗರದ ವಿದ್ಯಾರ್ಥಿನಿ ಗ್ರೀಷ್ಮಾ ನಾಯ್ಕರವರ ಮನೆಗೆ ಮಾಜಿ ಪ್ರಾಥಮಿಕ ಪ್ರೌಢಶಾಲೆಯ ಶಿಕ್ಷಣ ಮಂತ್ರಿ ಸುರೇಶ್ ಕುಮಾರ್ ಭೇಟಿ ನೀಡಿ ವಿದ್ಯಾರ್ಥಿನಿ ಗ್ರೀಷ್ಮಾ ನಾಯ್ಕರವನ್ನ ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಗ್ರೀಷ್ಮಾ ನಾಯ್ಕರವರ ಮುಂದಿನ ವ್ಯಾಸಂಗದ ಅನುಕೂಲಕ್ಕಾಗಿ ವೈಯಕ್ತಿಕ ಧನ ಸಹಾಯವನ್ನು ನೀಡಿ ಶ್ರೀ ಸಿದ್ದಾರ್ಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಉಚಿತ ಮೆಡಿಕಲ್ ಸೀಟ್ ನೀಡುವ ಭರವಸೆ ನೀಡಿದ್ದಾರೆ. ಮೆಡಿಕಲ್ ಕಾಲೇಜ್ ನರಸಿಂಹಮೂರ್ತಿ ಅವರು ಹೇಳಿದ್ದಾರೆ ಮೆಡಿಕಲ್ ಕಾಲೇಜ್ಗೆ ಡಾಕ್ಟರ್ ಪರಮೇಶ್ವರ್ ಅವ್ರು ಕೊಡ್ತೀವಿ ಅಂತ ಭರವಸೆ ಗ್ರೀಷ್ಮಾ ಮನೆಗೆ 88 ದಿನಗಳ ನಂತರ ಬರ್ತಾ ಇದ್ದೀನಿ. 88 ದಿನಗಳ ಮುಂಚೆ ಈ ಮನೆಗೆ ಬಂದಾಗ ಎಲ್ಲರಿಗೂ ಕೂಡ ಒಂದು ಬೇಸರ ವಾತಾವರಣ ಕೂಡ ಎಲ್ಲ ಹೇಳ್ತಿಕೆಟ್ ಸಿಗಲಿಲ್ಲ ಗ್ರೀಷ್ಮಾ. ಸೊ ಗ್ರೀಷ್ಮಾಗೆ ಅವತ್ತು ನಾನು ಕೂರಿಸ್ಕೊಂಡು ನಾನು ಪ್ರಾಮಿಸ್ ಮಾಡಿದ್ದೀನಿ, ನಿನ್ನನ್ನು ಎಸ್ ಎಲ್ ಸಿ ಕೂರಿಸೋ ಜವಾಬ್ದಾರಿ ನಂದು, ನೀನು ಪಿ ಯು ಸಿ ಹೋಗ್ತೀಯ ಡೆಫಿನೆಟ್ ಆಗಿ ಅದು ಒಂದಷ್ಟು ಎಲ್ಲೋ ಏನೋ ಲೋಪ ಆಗಿ ಈ ಗ್ರೀಷ್ಮಾನ ವಿದ್ಯಾರ್ಥಿ 10ನೇ ಕ್ಲಾಸ್ಗೆ ದಾಖಲೆ ಆಗಿರಲಿಲ್ಲ. ತದನಂತರ ಎಸ್ ಎಲ್ ಸಿ ರಿಸಲ್ಟ್ ಬರೋದಕ್ಕೆ ನಾನು ಶಿಕ್ಷಣ ಸಚಿವ ಇರಲಿಲ್ಲ. ಆದರೆ ನಾನು ಹೇಳಿದ ಮಾತು ನಾನು ನೆನಪಿಟ್ಕೊಂಡು ಆಯುಕ್ತರು, ಎಸ್ ಎಲ್ ಸಿ ಬೋರ್ಡು, ಡೈರೆಕ್ಟರು ಆಳ್ವಾಸ್ ಮೋಹನ್ ಆಳ್ವ ಅವ್ರ ಜೊತೆ ಎಲ್ಲ ಮಾತಾಡಿ ಈಕೆಗೆ ಪೂರಕ ಪರೀಕ್ಷೆಯಲ್ಲಿ ಕೂತ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗೋದ್ರಲ್ಲಿ ನಾವೆಲ್ಲ ಯಶಸ್ವಿ ಆದವು. ನನಗೆ ಭಾಳ ಖುಷಿ ಕೊಡೋದು ಗ್ರೀಷ್ಮಾ ಎಸ್ ಎಲ್ ಸಿ ಪೂರಕ ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ತಗೊಂಡು 625 599 ಮಾರ್ಕ್ಸ್ ತಗೊಂಡು ಒಂಥರ ಖುಷಿ ಕೊಡ್ತದೆ. ಹಿಂದಿನ ಸತಿ ನಡೆದಂತ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬರೆಯೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಅವಾಗ ಬೇಜಾರಾಗಿತ್ತು. ಅವಾಗ ಸುರೇಶ್ ಕುಮಾರ್ ಸರ್ ಅವ್ರ ಮನೆಗೆ ಬಂದು ಹೀಗಿರೋಂತ ಮಕ್ಳಿಗೆಲ್ಲ ಮುಂದಿನ ಸತಿ ಇನ್ನೊಂದು ಪೂರಕ ಪರೀಕ್ಷೆ ಮಾಡ್ತಾ ಇದೀವಿ, ಅವಾಗ ಅವಕಾಶ ಖಂಡಿತವಾಗ್ಲೂ ಕೊಡಿಸ್ತೀನಿ. ಆ ಪೂರಕ ಪರೀಕ್ಷೆ ಸೆಪ್ಟೆಂಬರ್ 27-29 ತಾರೀಕು ನಡೀತು. ಅಕ್ಟೋಬರ್ ಅಲ್ಲಿ ರಿಸಲ್ಟ್ ಬಂದಿದೆ, 599 ಖುಷಿ ಆಗಿದೆ. ಪರೀಕ್ಷೆ ಬರೀ ಅನುಭವ ಮಾಡ್ಕೊಡ್ತಾ ಸುರೇಶ್ ಕುಮಾರ್ ಸರ್ ಹಾಗೂ ಎಲ್ಲ ಮಾಧ್ಯಮ ವರ್ಗದವರಿಗೂ ಹಾಗೂ ಕೊರಟಗೆರೆ ಜನತೆಗೂ ಧನ್ಯವಾದಗಳು.